नमस्कार वीक्षकरे, नानु डॉक्टर सुदर्शन फिजियोथेरपिस्ट निसर्गमने वेद आरोग्य केंद्र सिरसी। निसर्गमने डॉक्टर हेगडे हेल्थ टिप व्हाट्सएप टेलीग्राम ना लिंक नम्म वीडियो डिस्क्रिप्शन को लिंक ना क्लिक माड़ी नम्म व्हाट्सएप टेलीग्राम ग्रुप ना जॉइन आगे आगे फ्री ऑनलाइन कंसल्टेशन सौलभ्यवन्नु पडलिक्के ईगे केळगिन बर्ता इरुव नंबर गे ओंदु मिस कॉल कोडि। ನಾವು ನಮ್ಮ ವೈದ್ಯರು ನಿಮ್ಮೊಂದಿಗೆ ಮಾತನಾಡಿ ನಿಮ್ಮ ತೊಂದರೆಯನ್ನು ಕೇಳ್ತೀವಿ, ಆ ತೊಂದರೆಗೆ ಪರಿಹಾರವನ್ನು ನೀಡ್ತೀವಿ। ವೀಕ್ಷಕರೇ ಬನ್ನಿ, ಇವತ್ತು ಹೊಟ್ಟೆಯ ಬೊಜ್ಜು ಅಥವಾ ಅಬ್ಡೋಮಿನಲ್ ಫ್ಯಾಟ್ನ ಎಕ್ಸರ್ಸೈಸ್ ಮೂಲಕ ಹೇಗೆ ಕಡಿಮೆ ಮಾಡ್ಕೊಳ್ಳೋದನ್ನು ತಿಳಿಯೋಣ। ವೀಕ್ಷಕರೇ, ಅಬ್ಡೋಮಿನಲ್ ಫ್ಯಾಟ್ ಅಥವಾ ಹೊಟ್ಟೆಯ ಬೊಜ್ಜು ಬರೇ ಎಕ್ಸರ್ಸೈಸ್ನಿಂದ ಮಾತ್ರ ಕಡಿಮೆ ಆಗಲ್ಲ, ನಿಮ್ಮ ದಿನನಿತ್ಯದ ಚಟುವಟಿಕೆಗಳು ಹಾಗೂ ನಿಮ್ಮ ಊಟ ತಿನಿಸು ಮೇಲೆ ಲಕ್ಷ್ಯ ಕೊಡಬೇಕಾಗುತ್ತೆ। ಹಾಗೆ ಈ ಎಕ್ಸರ್ಸೈಸ್ನ ಡೈಲಿ ನೀವು 5 ರಿಂದ 10 ಬಾರಿ 2 ಸೆಟ್ ಆಗಿ 2 ಹೊತ್ತಾಗಿ 2 ಹೊತ್ತಲ್ಲಿ ಮಾಡಿದ್ರೆ ನಿಮ್ಮ ಬೊಜ್ಜು ಕರಗಲಿಕ್ಕೆ ಜಾಸ್ತಿ ಸಮಯ ಹಿಡಿಯಲ್ಲ। ವೀಕ್ಷಕರೇ ಬನ್ನಿ ತಿಳ್ಕೊಳ್ಳೋಣ ಈ ಎಕ್ಸರ್ಸೈಸ್ಗಳು ಏನಿವೆ। ಬನ್ನಿ ನಮ್ಮ ಮೊದಲನೇ ಎಕ್ಸರ್ಸೈಸ್ನ ತಿಳ್ಕೊಳ್ಳೋಣ। ಈ ಮೊದಲನೇ ಎಕ್ಸರ್ಸೈಸ್ಗಾಗಿ ನಿಮ್ಮ ಎರಡು ಕಾಲುಗಳನ್ನು ಮಡಚಿ ಇವಾಗ ನಿಮ್ಮ ಉಸಿರನ್ನ ಮೊಳಕ ತಗೊಳ್ಳಬೇಕು। ಹಾಗೆ ಉಸಿರನ್ನ ಹೊರಗೆ ಬಿಡ್ತಾ ಇರಬೇಕಾದ್ರೆ ನಿಮ್ಮ ಕುತ್ಕೆನ ಜಸ್ಟ್ ಮೇಲೆ ಎತ್ತಬೇಕು। ನಿಮ್ಮ ಹೊಟ್ಟೆ ಟೈಟ್ ಆಗುತ್ತೋ ಇಲ್ಲೋ ಅನ್ನೋದನ್ನು ನೋಡಿ ಅದೇ ತರ ಹೀಗೆ ರಿಪೀಟ್ ಮಾಡಿ। ನಮ್ಮ ಎರಡನೇ ಎಕ್ಸರ್ಸೈಸ್, ಈ ಎಕ್ಸರ್ಸೈಸ್ಗಾಗಿ ಇದೇ ಪೊಸಿಷನಲ್ಲೇ ಇರಿ। ಹಾಗೆ ನಿಮ್ಮ ಕುತ್ಕೆನ ಜಸ್ಟ್ ಮೇಲಕ್ಕೆ ಎತ್ತಿ ನಿಮ್ಮ ಹೊಟ್ಟೆನ ಗಟ್ಟಿಯಾಗಿ ಮಾಡ್ಕೊಳ್ಳಿ ಆ್ಯಂಡ್ ಈ ಎರಡು ಕೈಗಳಿಂದ ನಿಮ್ಮ ಕಾಲಿನ ಹಿಮ್ಮಡವನ್ನು ಒಂದಾದ್ಮೇಲೆ ಒಂದು ಒಂದು ಬಾರಿಯಾಗಿ ಮುಟ್ಟಬೇಕು। ಲಕ್ಷ್ಯ ಇಡಿ ವೀಕ್ಷಕರೇ, ಈ ಕುತ್ಕೆನ ಕೆಳಗಡೆ ಬಿಡೋಂಗಿಲ್ಲ। ನಮ್ಮ ಮುಂದಿನ ಎಕ್ಸರ್ಸೈಸ್, ಈ ಎಕ್ಸರ್ಸೈಸ್ನ ಮಾಡಲಿಕ್ಕೆ ಎರಡು ಕಾಲುಗಳನ್ನ ಜೋಡಿಸಿ ನಿಧಾನಕ್ಕೆ ಮೇಲಕ್ಕೆ ಎತ್ತಬೇಕು। ಹಾಗೆ ಕೆಳಗಡೆ ಕೆಳಗಡೆ ಕೆಳಗಡೆ, ಓಕೆನಾ? ಈ ಎಕ್ಸರ್ಸೈಸ್ ಮಾಡಬೇಕಾದ್ರೆ ಉಸಿರನ್ನ ಹಿಡಿಬೇಡಿ। ಮುಂದಿನ ಎಕ್ಸರ್ಸೈಸ್, ಈ ಎಕ್ಸರ್ಸೈಸ್ನ ಮಾಡಲಿಕ್ಕೆ ಸೇಮ್ ಕಾಲುಗಳನ್ನು ಜೋಡಿಸಿ ಹಾಗೆ ಎರಡು ಕಾಲುಗಳನ್ನ ಗಾಳಿಯಲ್ಲಿ ಎತ್ತಿ ನಿಧಾನವಾಗಿ ಮೇಲೆ ಕೆಳಗೆ ಮೇಲೆ ಕೆಳಗೆ। ಈ ರೀತಿಯಾಗಿ ಮಾಡಬೇಕು। ಈ ಥರ ಮಾಡಿದ್ರೆ ನಿಮ್ಮ ಬೆನ್ನು ಏನಾದ್ರೂ ನೋವಾಯಿತು ಅಂತಂದರೆ ಜಸ್ಟ್ ಕುತ್ಕೆನ ಮೇಲೆತ್ತಿ ಇದೇ ಎಕ್ಸರ್ಸೈಸ್ನ ಮಾಡಿ। ಮುಂದಿನ ಎಕ್ಸರ್ಸೈಸ್ಗೆ ನಿಮ್ಮ ಎರಡು ಕೈಗಳನ್ನು ಭುಜದ ಕೆಳಗಡೆ ಇಟ್ಕೊಳ್ಳಿ, ಒಂದು ಕೈ ಅಂತರದಲ್ಲಿ ಇಟ್ಕೋಬೇಕು। ಇಟ್ಕೊಂಡು ಈ ಥರ ನಿಂತ್ಕೊಳ್ಬೇಕು, 20-30 ಸೆಕೆಂಡ್ ನಿಂತ್ಕೊಂಡ್ರೆ ಸಾಕು। ಲಕ್ಷ ಇಡಿ ವೀಕ್ಷಕರೇ, ಉಸಿರಾಡೋದನ್ನು ನಿಲ್ಲಿಸ್ಬೇಡಿ, ನಿಮ್ಮ ಉಸಿರನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಡಿ। ಮುಂದಿನ ಎಕ್ಸರ್ಸೈಸ್ಗೆ ಇದೇ ಪೊಸಿಷನ್ನಲ್ಲಿ ನಿಮ್ಮ ಎರಡು ಕಾಲುಗಳನ್ನು ಎರಡು ಮೊಣಕಾಲುಗಳನ್ನು ಮೊಣಕೈ ಡೈರೆಕ್ಷನ್ನಲ್ಲಿ ತೊಗೊಂಡು ಬರಬೇಕು ಈ ಥರ। ಲಕ್ಷ ಕೇಳಿ ವೀಕ್ಷಕರೇ, ಈ ಬೆನ್ನನ್ನು ಕೆಳಗಡೆ ತೊಗೊಂಡು ಹೋಗಬೇಡಿ, ಆದಷ್ಟು ನೇರವಾಗಿ ಇಟ್ಕೊಳ್ಳಿ। ಮುಂದಿನ ಎಕ್ಸರ್ಸೈಸ್ಗಾಗಿ ಈ ಥರ ಕೂತ್ಕೊಳ್ಳಿ, ಕೂತ್ಕೊಂಡು ಜಸ್ಟ್ ನಿಮ್ಮ ಎರಡು ಕಾಲುಗಳನ್ನ ಗಾಳಿಯಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಈ ನಿಮ್ಮ ಮೊಣಕಾಲನ್ನ ನಿಮ್ಮ ಎದೆ ಡೈರೆಕ್ಷನ್ಗೆ ತೊಗೊಂಡು ಬರಬೇಕು ಈ ರೀತಿಯಾಗಿ।
ನಿಧಾನವಾಗಿ ಮಾಡಿ, ಎಷ್ಟಾಗುತ್ತೋ ಅಷ್ಟೇ ಮಾಡಿ. ಓಕೆ, ಇವಿಷ್ಟು ಎಕ್ಸಸೈಸ್ ಆದಮೇಲೆ ಈ ಥರ ನಿಮ್ಮ ಎದೆ ಎರಡು ಸೈಡ್ಗಳಲ್ಲಿ ನಿಮ್ಮ ಎರಡು ಕೈನ ಇಟ್ಕೊಳ್ಳಿ. ಆ್ಯಂಡ್ ನಿಧಾನವಾಗಿ ಈ ಥರ ಸ್ಟ್ರೆಚ್ ಮಾಡಬೇಕು. ಈ ಥರ 10-20 ಸೆಕೆಂಡ್ ಹಿಡ್ಕೊಳ್ಳಿ. ಲಕ್ಷ ಇಡೀ ವೀಕ್ಷಕರೇ, ಈ ಎಕ್ಸಸೈಸ್ ಮಾಡಬೇಕಾದ್ರೆ ನಿಮ್ಮ ನೀವು ಹೊಟ್ಟೆಯಲ್ಲಿ ಎಳಿತವನ್ನು ಫೀಲ್ ಮಾಡಬೇಕು. ಕೊನೆ ಎಕ್ಸಸೈಸ್, ಈ ಕೊನೆ ಎಕ್ಸಸೈಸ್ ಮಾಡುವಾಗ ನಿಮ್ಮ ಎರಡು ಕೈಗಳನ್ನು ನೆಲಕ್ಕೆ ಈ ಥರ ಚಾಚಿ, ನಿಮ್ಮ ಒಂದು ಕಾಲನ್ನು ಮಡಚಿ, ಅಪೋಸಿಟ್ ಡೈರೆಕ್ಷನ್ನಲ್ಲಿ ಮಾಡಿ, ರೋಲ್ ಟರ್ನ್ ಮಾಡಿ ಈ ಕೈಯಿಂದ ಹಿಡ್ಕೊಳ್ಳಿ. ನೀವು ಹೊಟ್ಟೆ ಭಾಗದಲ್ಲಿ ಎಳಿತ ಫೀಲ್ ಮಾಡ್ತಿರ್ಬೋದು. ಈಗ ಮೇಲಿನ ದೇಹ ಮತ್ತು ತಲೆನ ಚೇಂಜ್ ಮಾಡಬೇಡಿ. ಹಾಗೆ ಅಪೋಸಿಟ್ ಸೈಡ್, ನೋಡಿದ್ರಲ್ಲ ವೀಕ್ಷಕರೇ, ಈ ಸುಲಭವಾದ ಎಕ್ಸಸೈಸ್ಗಳನ್ನು ನೀವು ದಿನನಿತ್ಯದಲ್ಲಿ ಮಾಡಿದರೆ ಎರಡು ಬಾರಿ ಮಾಡಬೇಕು ದಿನದಲ್ಲಿ, ಮುಂಜಾನೆ ಮತ್ತು ಈವ್ನಿಂಗಲ್ಲಿ ಎರಡರಿಂದ ಮೂರು ಸೆಟ್ ಮಾಡಬೇಕು, 5-6 ರಿಪಿಟೇಷನ್ಸ್ ಮಾಡಬೇಕು. ಇದನ್ನ ನೀವು ದಿನನಿತ್ಯ ಮಾಡಿದರೆ ಒಂದು ಮಂತ್ನಲ್ಲಿ ನಿಮ್ಮ ಹೊಟ್ಟೆ ತುಂಬಾ ಕಡಿಮೆ ಆಗುತ್ತೆ. ಲಕ್ಷ ಇಡಿ ವೀಕ್ಷಕರೇ, ಇದ್ರ ಜೊತೆಗೆ ನಿಮ್ಮ ಡಯಟ್ ಹಾಗೂ ನಿಮ್ಮ ಆ್ಯಕ್ಟಿವಿಟೀಸ್ಗಳನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಲೈಕ್ ಆದರೆ ಕೆಳಗೆ ಕೊಟ್ಟಿರುವ ಲೈಕ್ ಬಟನ್ನ ಒತ್ತಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ.